ಒಂದು ಹಸು ಅಡ್ಡ ಬಂದ್ಬಿಡ್ತಿದ್ರು ಅದ್ ಗಾಡಿ ಟಚ್ ಆಗ್ಬಿಟೈತೆ ಗಾಡಿ ಫ್ರಂಟು ರೈಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗೈತೆ ಕಿತ್ತಾಕ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಕಿತ್ತಾಕೋದು ಬೇಡ ಹಂಗೆ ಇರಲಿ ಸದ್ಯಕ್ಕೆ ಹಂಗೆ ಸ್ವಲ್ಪ ದಿನ ಇರಲಿ ಸ್ವಲ್ಪ ದಿನ ಏನಿಲ್ಲ ಶೋರೂಮ್ಗೆ ಹೋಗಿ ಆಕ್ಷನ್ ಅಂದಿದ್ರು ವೀಲ್ ಕ್ಯಾಪ್ ತಗೊಂಬಂದ್ವಿ ಆಲ್ರೆಡಿ ಮೇಲೆ ಹಾಕ್ಬಿಟ್ವಿ ಇಟ್ಕೊಂಬಂದಲ್ಲ ಕೈಯಾಗೆ ಗುರೋ ತೋರಿಸ್ ವೀಲ್ ಕ್ಯಾಪು ಎರಡು ಗಾಡಿಗೂ ಎಂಟು ವೀಲ್ ಕ್ಯಾಪ್ ತಗೊಂಬಂದಿದ್ದೀವಿ ಎರಡು ಬ್ಲೋಗಳು ಇಟ್ಕೊಂಡಿದ್ರು ಕೇಳಿದ್ರೆ 600 ರೂಪಾಯಿ ರೇಟ್ ಹೇಳ್ತಾರೆ ಬರೀ 600 ರೂಪಾಯಿ ಪಕ್ಕಾ ಗೊತ್ತಾಯ್ತು ಡೂಪ್ಲಿಕೇಟ್ ಅದು ಅಂತ ಹಂಗಾಗಿ ತಾಂಡಲಿಲ್ಲ ಎಷ್ಟು ಚೆನ್ನಾಗಾಯ್ತು ನೋಡ್ರಿ ಗ್ರೇಸ್ ಒಳ್ಳೆ ಡಾಬಾ ಸ್ಟೈಲ್ ಆಗಿ ಕರೆಕ್ಟಾಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್ ನಾನು ಮಜೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಬೆಳಗಿನ ಜಾವ ಬರ್ತಾ 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 ಒಂದು ಹಸು ಅಡ್ಡ ಬಂದ್ಬಿಡ್ತಿದ್ರು ಅದು ಗಾಡಿ ಟಚ್ ಆಗ್ಬಿಟೈತೆ ಗಾಡಿ ಫ್ರಂಟು ರೈಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗೈತೆ ಏನು ಅನ್ನೋದು ತೋರಿಸ್ತೀನಿ ಬನ್ನಿ ನಾನು ಬೇಕಂತ ಮಾಡಲಿಲ್ಲ ಅದು ಏಕ್ ಸೈಡನ್ನು ಒಂದೇ ಸರಿ ಬಂತು ನಾನು ಅದು ಪೂರ್ತಿ ಲೆಫ್ಟ್ ಸೈಡ್ ಬಿಡ್ಬಾರ್ದು ಅದು ಬಂದು ವಾಪಸ್ ಹೋಗಿದ್ರೆ ಅದೇನಾಗ್ತಾ ಇಲ್ಲ ಲಾರ ನೋಡಿದ ತಕ್ಷಣ ಅದು ಸೀದಾ ಬಂದ್ಬಿಡ್ತಲ್ಲ ನಾನು ಲೆಫ್ಟ್ಗೆ ಹೊಡೆದೆ ಅದು ಗುದ್ಕೊಂಡು ಬಂದ್ಬಿಟ್ಟು ಗುದ್ದುಬಿಡ್ತು ಅದಕ್ಕೇನಾಗಿಲ್ಲ ಅದು ಹಿಂಗೆ ಮಲ್ಕೊಂಡು ಎದ್ದೋಗ್ಬಿಡ್ತು ಅದು ಎದ್ದುಬಿಡ್ತು ಅವಾಗಲೇ ನಾನು ಅಲ್ಲೇ ಇದ್ದಲ್ಲ ಅಲ್ಲೇ ನೋಡಿದೆ ಎದ್ದು ಅದೇ ಹೋಯ್ತದು ಮತ್ತು ಗಾಡಿಗೆ ಮಾತ್ರ ಫುಲ್ ಡ್ಯಾಮೇಜ್ ಆಗಿದೆ ಸ್ವಲ್ಪ ಅದೇನೋ ಅನ್ನೋ ತೋರಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಂಗೆ ಚಿಕ್ಕ ಪುಟ್ಟ ಆಗ್ತಾನೆ ಇರ್ತವೆ ಅದಕ್ಕೆ ಎಷ್ಟಾಗುತ್ತೆ ಇನ್ನೂ ಗೊತ್ತಿಲ್ಲ ಅದು ಫೈಬರ್ದೆಲ್ಲ ಫುಲ್ ಹೊಡೆದೋಗ್ಬಿಟ್ಟೈತೆ ಅದು ತೋರಿಸ್ತೀನಿ ಬನ್ನಿ ಕೆಳಗೆ ಫಸ್ಟ್ ನೋಡಿ ಇದೇ ಫುಲ್ಲು ಊಸ್ಟ್ ಆಗಿರೋದು ಫುಲ್ ಹೊಡೆದೋಯ್ತಿದ್ದು ಕಿತ್ತಾಕ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಕಿತ್ತಾಕೋದು ಬೇಡ ಹಂಗೆ ಇರಲಿ ಸದ್ಯಕ್ಕೆ ಹಂಗೆ ಸ್ವಲ್ಪ ದಿನ ಇರಲಿ ಸ್ವಲ್ಪ ದಿನ ಏನಿಲ್ಲ ಶೋರೂಮ್ಗೆ ಹೋಗಿ ಆಕ್ಷನ್ ಅಂದಿದ್ರಿ ಫೋಕಸ್ನ ಫುಲ್ ನೋಡಿ ಹೊಡೆದೋಗೈತೆ ಫುಲ್ ಕೆಳಗೆಲ್ಲ ಹೊಡೆದೋಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಗಾಡಿ ನಾನು ಹೆಡ್ಲೈಟ್ ಹೊಡೆದೋಯ್ತು ಅಂದ್ಕೊಂಡೆ ಫಸ್ಟು ಬಟ್ ಹೆಡ್ಲೈಟು ಬಂಪರ್ ಕಿಂಪರ್ ಏನಾಗಿಲ್ಲ ಫುಲ್ ಸೀಲ್ ಆಗಿರೋದಕ್ಕೆ ಏನೂ ಆಗಿಲ್ಲ ಇದು ಫೈಬರ್ ಹೊಡೆದೋಗೈತೆ ಅಷ್ಟೇ ಇಲ್ಲಿಗೆ ಹೊಡ್ಕೊಂಡಿದ್ದು ಅದು ಬಂದು ಇದು ಕೊಂಬು ಇದು ಕೊಡ್ದೈತೆ ಕೊಂಬದೇ ಇದು ಹೊಡ್ತಾ ಬಿದ್ದಿರೋದು ಅದು ಹಿಂಗೆ ಮಕ್ಕಂತಕರು ಹಂಗೆ ಎದ್ದೋಗ್ಬಿಡ್ತು ಏನಾಗಿಲ್ಲ ಅದಕ್ಕೂ ಸದ್ಯ ಇದೆಲ್ಲ ಹೊಡೆದೋಗಿಲ್ಲ ಇದು ಹೋದಂಗೆ ಐತೆ ಗುರು ಲೈಟಾಗಿ ಹಾಂ ನೋಡಿಲ್ಲ ಆ ಕಡೆ ನಂಗೆ ಶೇಕ್ ಆಗುತ್ತೆ ಅದು ಇಲ್ಲಿ ಪೀಸಿಂಗ್ ಕೊಟ್ಟವ್ರೆ ಅದು ಕಿತ್ಕೊಂಡೈತೆ ಅದು ಲೂಸ್ ಆಗೈತೆ ಇನ್ನೊಂದು ಲೂಸ್ ಆಗೈತೆ ಇದು ಕೆಳಗಡೆ ಇವು ಕಿತ್ಕೊಂಡದೆ ಇದು ಕಿತ್ಕೊಂಡೈತಿ ಇದು ಇದು ಮುಂದಕ್ಕೆ ಬಂದು ಇದು ಕುಂದಿರ್ಸ್ಬೇಕು ಇದು ನಾನು ಪೂರ್ತಿ ಕುಂದಿರ್ಸಿ ಇದು ಮಾಡ್ಬೇಕು ಕಿತ್ಕೊಂಡೋಯ್ತು ಕೈ ಯಾವತ್ತು ಏನಾದ್ರು ಬರೀ ನೋಡೋಣ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ವೀಲ್ ಕ್ಯಾಪ್ ತಗೊಂಬಂದ್ವಿ ಆಲ್ರೆಡಿ ಮೇಲೆ ಹಾಕ್ಬಿಟ್ವಿ ಇಟ್ಕೊಂಬಂದಲ್ಲ ಕೈಯಾಗೆ ಗುರೋ ತೋರ್ಸ್ ವೀಲ್ ಕ್ಯಾಪು ಎರಡು ಗಾಡಿಗೂ ಎಂಟು ವೀಲ್ ಕ್ಯಾಪ್ ತಗೊಂಬಂದಿದ್ದೀವಿ ಎರಡು ಗಾಡಿಗೂ ಒಂದೊಂದು ಜೊತೆ ವೈಟಿಗೂ ಮತ್ತು ಇದಕ್ಕೂ ನೆಕ್ಸ್ಟ್ ಫಿಟ್ಟಿಂಗ್ ಆಗುತ್ತೆ ಇದು ಏನು ಆರ ನೋಡಿತಾರಪ್ಪ ಸುಮ್ಮ ಸುಮ್ಮನೆ ಥೂ ಅಗ್ಗ ಮೇಲೆ ಹಾಕ್ಬಿಟ್ರಿ ಏನಾಗಲ್ಲ ವೀಲ್ ಕ್ಯಾಪ್ ಹಾಕ್ಬಿಟ್ಟು ಲಾಕ್ ಮಾಡೋಕ್ಕೆ ಮತ್ತೆ ಈ ಥರದವು ತೊಗೊಂಬಂದಿದ್ದೀವಿ ಈ ಥರದ ಒಂದು ಎಂಟಿದ್ದಾವೆ ಅದಾದಮೇಲೆ ಒಂದು ಏನು ಗುರಿ ಇದು ಬುಲೆರ ಪಿಕಪ್ ಇದು ಇನ್ನೊಂದು ಫೆಸಿಲಿಟಿ ಏನಪ್ಪ ಇದು ಏನಕ್ಕೆ ತಂದಿವ ಅಂದರೆ ನಮ್ಮ ಹಳ್ಳಿನಿಗೆ ಆಟ ಆಡೋಕ್ಕೆ ತಂದಿರೋದು ನೋಡಿ ಇದ್ರಾಗೆ ಸಿಸ್ಟಮ್ ಫಿಟ್ ಮಾಡೋರಿ ಸಾಂಗಿಂಗ್ ಎಲ್ಲ ಬರ್ತಾವೆ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು ಇದಕ್ಕೆ 350 ರೂಪಾಯಿ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು ಇದಕ್ಕೆ ಆರಾಮಾಗಿ ಆಟ ಆಡೋಕ್ಕೆ ಚೆನ್ನಾಗಿದೆ ಸಣ್ಣ ಹುಡುಗರಿಗೆ ಅದಕ್ಕೆ ನಮ್ಮ ಹಳಿಯ ಅದಕ್ಕೆ ನಮ್ಮ ಹಳಿಯನಿಗೊಂದಿರಲಿ ಅಂತ ತಗೊಂಬಂದ್ವಿ ಚೆನ್ನಾಗಿದೆ ಗುರು ಇದೊಂಥರ ಅಲ್ವಾ ಹಾಂ ರೈಟ್ ರೈಟ್ ಓನಾ ಇವಾಗ ಸದ್ಯಕ್ಕೆ 8 ಗಂಟೆ ಆಯಿತು 8 ಗಂಟೆಗೆ ನಮ್ಮ ಶರತ್ ಬ್ರೋಗೆ ಗಾಡಿ ಕೊಟ್ಟಿದ್ದೀನಿ ರಾತ್ರಿ 1:30 ಊಟ ಮಾಡಿ ಗಾಡಿ ಎತ್ಕೊಂಡು ಇವಾಗ ಶರತ್ ಬ್ರೋಗ್ ಕೊಟ್ಟಿದ್ದೀನಿ ಇವಾಗ ಇದ್ರು ಆರಾಮಾಗೆ ಇಲ್ಲ ಭಯ ಇದಾವ ನಮ್ಮ ಹತ್ರ ಬೇಡ ಹೇ 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 ಇಲ್ಲಿಂದ ಇನ್ನೊಂದು 250 ಕಿಲೋಮೀಟರ್ ಐತೆ ಲೋಡಿಂಗ್ ಪಾಯಿಂಟು ಇವತ್ತು ಲೋಡ್ ಆಗೋಲ್ಲ ನಾಳೆನೇ ಆರಾಮಾಗಿ ಹೋಗಿ ರೆಸ್ಟ್ ಮಾಡೋಣ ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಕಿಶನ್ಗಢಲ್ಲಿ ಇದ್ದೀವಿ ಕಿಶನ್ಗಢದಿಂದ ನಿಮ್ಮಚ್ಚಿಗೆ ಹೋಗಬೇಕು ಇವಾಗ ಅಹಮದಾಬಾದ್ ರೋಡು ಇದು ಮೇಲೆ ಏನು ಬಿಡಿಸ್ಕೊಳುತ್ತೋ ಇದು ಅಹಮದಾಬಾದ್ ರೋಡು ಈ ರೋಡ್ ಮೇಲೆ ಈ ರೋಡ್ನ ಹತ್ಬಿಟ್ಟೆ ಹೋಗಬೇಕು ಡೈರೆಕ್ಟಾಗಿ ಇಲ್ಲಿಂದ ಒಂದೇ ರೋಡು ಅಲ್ವಾರದಿಂದ ಲೆಫ್ಟ್ ತೊಗೊಂಡ್ರೆ ಸೀದಾ ನಿಮ್ಮಚ್ಚ ರೋಡು ಅಲ್ಲಿಂದ ಸೀದಾ ಇಂದೋರ್ ಮೇಲೆ ಬರೋದು ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಅದು 4 ಲೈನು ಬನ್ನಿ ಫಸ್ಟ್ ಹೋಗಿ ಲೋಡ್ ಸೆಟ್ ಮಾಡೋಣ ಲೋಡ್ ಹುಡ್ಕದೆ ಇವಾಗ ಇರೋದು ಬೆಳ್ಳುಳ್ಳಿ ಹಾಕು ಸ್ವಲ್ಪ ಡಲ್ ಆಗ್ಬಿಟ್ಟೈತಂತೆ ಭಾರತ್ ಬೆನ್ ಶೋರೂಮ್ ಐತೆ ಇಲ್ಲಿ ಡಿ ಎಫ್ ತಾಣನ ಅಂತ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಇದು ಲೈಲ್ಯಾಂಡು ಪಕ್ಕದಲ್ಲಿ ಟಾಟಾ ಪಕ್ಕದಲ್ಲಿ ಭಾರತ್ ಬೆನ್ಸ್ ಮೂರು ಶೋರೂಮು ಒಂದೇ ಹತ್ರ ಇರೋ ನಾನಂತೂ ನನ್ನ ಲೈಫಾಗಿ ಇದು ಫಸ್ಟ್ ನೋಡಿದ್ದೇನು ಗುರು ನೀನು ಯಾವಾಗ ನೋಡಿದ್ದ ಅಕ್ಕಪಕ್ಕದಾಗ ಎಷ್ಟು ಚೆನ್ನಾಗಿ ಮಾಡೋರು ನೋಡಲ್ಲ ಇದು ಟಾಟಾದು ಇದು
ಬರೀ ಇದು ಟ್ರೈಲರ್ ಬಿಲ್ಡಿಂಗ್ ಬಾಡಿ ಬಿಲ್ಡಿಂಗ್ ಬರ್ತಿದ್ದು ಡಿ ಎಲ್ ಟಿ ಟ್ರೈಲರ್ ಮಾತ್ರ ಅನ್ಸ್ತದೆ ಇಲ್ಲಿ ಟ್ರೈಲರ್ ಬಿಲ್ಡಿಂಗ್ ಮಾತ್ರ ಇದು ಟಾಟಾದು ನಮ್ಮ ಭಾರತ್ ಬೆಂಡ್ ಸೇಲ್ಸು ಸರ್ವಿಸು ಎಲ್ಲ ಐತಿ ಇಲ್ಲಿ ಎಲ್ಲ ರೇಟ್ಗೆ ಹಾಕ್ಬಿಡ್ತೀಯಾ ಗೇಟ್ ಅದನ್ಸ್ ಇದೇನಾ ಹಾಕ್ರಿ ಇಲ್ಲಿ 24x7 ಆಡ್ ಬ್ಲೂ ಅಂತ ಹಾಕೋರು ಇಲ್ಲಿ ಏನು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ನೋಡೋಣ ನೋಡ್ರಿ ಕೊಡ್ತಾರೆ ಯಾಕೆ ಕೊಡಲ್ಲ ಶೋರೂಮ್ ಅಲ್ಲ ಡೆಫಿಲ್ ಅಂತ ಖಾಲಿ ಆಗೈತೆ ಅಂದ್ರೆ ಹಂಗಾಗಿ ಮತ್ತೆ ವಾಪಸ್ ಹೋಗ್ತಾ ಇದೀವಿ ನೆಕ್ಸ್ಟ್ ಮುಂದೆ ಎಲ್ಲ ನೋಡೋಣ ಅಂತ ಏನಂದ್ರು ಅವರು ಓಪನ್ ಆಗೋದು ಇನ್ನೊಂದು ಗಂಟೆ ಬಿಟ್ಟು ಗಂಟೆ ಯಾರು ಕಾಯ್ತಾರೆ ನಡೀವ್ರು ಹೋಗೋಣ ಮುಂದೆಲ್ಲ ನೋಡೋಣ ಇಟ್ಕೊಬೇಕಪ್ಪ ಅವ್ರು ಆಚೆ ಒಂದು ಜಾಸ್ತಿ ಸ್ಟಾಕ್ ಅಲ್ವಾ ತಗೊಂಡೋದ್ರೆ ಎರಡೇ ಬಗ್ಗೆ ಇಟ್ಕೊಂಡಿರ್ತಾನ ಅವನು ಒಂದ್ 20-30 ಬಗ್ಗೆ ಇಟ್ಕೊಬೇಕು ಹಂಗ ಹೇಳಂಗಿಲ್ಲ ಕಸ್ಟಮರ್ಗೆ ಖಾಲಿ ಆಗೈತೆ ಅಂತ ಪಾಪ ಅಲ್ಲಿ ಬೋರ್ಡ್ ಬೇರೆ ಹಾಕೊಂಡು 24x7 ಅಂತ ಇನ್ನ ನೋಡೋಣ ನಡ್ರಿ ಮುಂದೆ ಎಲ್ಲ ಸಿಗ್ತವೆ ಎಕ್ಸಾಕ್ಟ್ ಆಗಿ ಬಿಲ್ವಾಡದಲ್ಲಿ ಇದೀವಿ ಬಿಲ್ವಾಡದಲ್ಲಿ ಭಾರತ್ ಬೆಂಜ್ ಶೋರೂಮ್ ಹೆಚ್ಚು ಕಮ್ಮಿ ಲೊಕೇಶನ್ ಹಾಕೊಂಡ್ಬಂದ್ರೆ ಈ ತರ ತೋರಿಸ್ತು ಗಾಡಿ ಡೆಲಿವರಿ ತಗೊಂಡಿರೋದೆಲ್ಲ ತೋರಿಸ್ತಾ ಐತೆ ನೋಡಿ ಬಟ್ ನೋಡಿ ಈ ತರ ತೋರಿಸ್ತಾ ಐತೆ ಡೈರೆಕ್ಷನ್ ಹಾಕೊಂಡ್ ಬಂದ್ವಿ ಇಲ್ಲೇ ಇದೀವಿ ಪಕ್ಕದಲ್ಲೇನೆ ಬಟ್ ಇಲ್ಲಿ ನೋಡಿದ್ರೆ ಶೋರೂಮು ನೋಡಿ ಹೆಂಗ ಶೋರೂಮು ಇಷ್ಟೇ ಶೋರೂಮ್ ಇದು ಇಷ್ಟೇನೆ ಶೋರೂಮ್ ಅಂತೆ ಇದ್ರಲ್ಲಿ ನೋಡೋದಕ್ಕೂ ಇದ್ರಲ್ಲಿ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ಗುರು ಸುಮ್ ಸುಮ್ಮನೆ ಅಪ್ಲೋಡ್ ಮಾಡ್ತಾರೆ ಏನು ಕತೆ ಡೆಫ್ ಸಿಗ್ತದೆ ಎಲ್ಲ ಗೊತ್ತಿಲ್ಲ ನಾವು 10 ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿ ಒಳಗಡೆ ಸಿಟಿ ಒಳಗೆ ಇವಾಗ ಸಿಕ್ಕಿಲ್ಲ ಅಂದರೆ 10 ಕಿಲೋಮೀಟ್ರ್ ಬಂದಿದ್ದು 10 ಕಿಲೋಮೀಟ್ರ್ ಹೋಗಿದ್ದು ನಮ್ಗೆ 20 ಕಿಲೋಮೀಟ್ರ್ ವೇಸ್ಟ್ ಆಗುತ್ತೆ ಏನು ಕತೆಗಳು ಮಾಡ್ತಾರೋ ಈ ಭಾರತ್ ಬೆಂಜ್ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಎಲ್ಲದರಲ್ಲೇ ಶೋರೂಮ್ಗಳಿಲ್ಲ ಅದೇ ಸಮಸ್ಯೆ ಇಲ್ವಾ ಅದ್ರಾಗ ಯಾರು ಇಲ್ವೇ ಇಲ್ವ ಅಂತ ನೋಡಿ ಸ್ನೇಹಿತರೆ ಇಲ್ಲೇ ಹೋಗಿ ಊಟ ಮಾಡ್ಕೊಂಬಂದ್ವಿ ಇದೇ ಹೋಟ್ಲಲ್ಲಿ ಇವಾಗ ಇಲ್ಲಿಂದ ಹೊರಡ್ಬೇಕು ಇವೇ ಬಿಸಿಲು ಗುರು ಅಣ್ಣ ಹೆಂಗೆ ಫೀಲ್ ಆಗ್ತೈತೆ ಬಿಸಿಲು ಬನ್ನಿ ಇವಾಗ ಗಾಡಿ ಶೆಲ್ ಪಡಿ ಅಣ್ಣ ಒಂದು 2-3 ಅವರ್ ನಿದ್ದೆ ಆಯಿತು ಹೆಂಗೋ ಬೆಳೆ ನಿದ್ದೆ ಆಯಿತು ಬೆಳಗಿನ ಜಾವ ಆಗಿರೋದಕ್ಕೆ ಮಲ್ಕೊಂಡಿದ್ದೀವಿ ಅಕಸ್ಮಾತ್ ಮಧ್ಯಾಹ್ನ ಏನಾದರೂ ಆಗಿದ್ರೆ ಕಣ್ಣು ಮುಚ್ಚಕ್ಕೆ ಹೋಗ್ತಾ ಇರಲಿಲ್ಲ ರಾಜಸ್ಥಾನ MP ಸಖತ್ ಬಿಸಿಲು ಗುರು ಅಭ್ಯಾಸ ಆಗ್ಬಿಡ್ತಾರೆ ಜನಗಳಿಗೆ ಲೆಫ್ಟ್ ಸೈಡ್ ಅಲ್ಲಿ ಎರಡು ಬ್ಲೋಗಳು ಇಟ್ಕೊಂಡಿದ್ರು ಕೇಳಿದ್ರೆ 600 ರೂಪಾಯಿ ರೇಟ್ ಹೇಳ್ತಾರೆ ಬರೇ 600 ರೂಪಾಯಿ ಪಕ್ಕಾ ಗೊತ್ತಾಯ್ತು ಡೂಪ್ಲಿಕೇಟ್ ಅದು ಅಂತ ಹಂಗಾಗಿ ತಾಂಡ್ಲಿಲ್ಲ ಇಲ್ಲಿ ನೋಡಿ ಕತ್ತಿಗಳು ಹೆಂಗಿಟ್ಟವ್ರೆ ಹೆಂಗವಲ್ಲ ಅವ್ರು ಒಂದಕ್ಕಿನ ಒಂದವು ಅಯ್ಯೋ ನಮ್ಮ ಗಾಡಿಗಳಾಗ ಇಡಂಗಿಲ್ಲ ಬರಪ್ಪ ಬರೀ 600 ರೂಪಾಯಿ ಹೇಳ್ತಾರೆ ಗುರು ಎರಡು ಬ್ಲೋಗಳು ಪಕ್ಕಾ ಲೋಕಲ್ ಅದಕ್ಕೆ ಬೇಡ ಅಂತ ವಾಪಸ್ ಬಂದ್ಬಿಟ್ರಿ ನೋಡೋಣ ಬನ್ನಿ ನಮ್ಮ ಪೆಟ್ರೋಲ್ ಬಂಕಲ್ಲಿ ಒರಿಜಿನಲ್ ಸಿಗುತ್ತೆ ಅಲ್ಲಿ ತೊಗೊಂಡು ಹಾಕೋಣ ಕುಟುಂಬದಲ್ಲೆಲ್ಲ ತಾಣದ ಕಷ್ಟ ಶೋರೂಮೇ ಸಿಗ್ತಾ ಇಲ್ಲ ಗುರು ಶೋರೂಮ್ಗಳೇ ಇಲ್ಲ ಈ ರೋಡಲ್ಲಿ ಅದೊಂದು ಸಮಸ್ಯೆ ಆಗ್ಬಿಟ್ಟೈತೆ ನಮಗೆ ಏನು ಮಾಡೋದು ಅಂತ ಗೊತ್ತಾಗ್ದಂಗೆ ಆಗೈತಿ ಒಕ್ಕಟ್ಟೆ ಚಿತ್ತೋಗರ್ ಹತ್ತ ಹತ್ರ ಬಂದ್ವಿ ಇಲ್ಲೊಂದು ಭಾರತ್ ಬೆಂಜ್ ಶೋರೂಮ್ ಸಿಕ್ತು ನಮ್ಮ ಅದೃಷ್ಟಕ್ಕೆ ಇದು ಲೊಕೇಶನ್ ಅಲ್ಲೂ ಇಲ್ಲ ಏನೂ ಇಲ್ಲ ಸುಮ್ಮನೆ ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂತ ಬಂದ್ವಿ ಕಾಣಿಸ್ತಿದ್ದೆ ಇಲ್ಲೇ ಹೋಗ್ಬಿಟ್ಟು ಡೆಫ್ ತೊಗೊಂಡು ಹಾಕೋದು ಹೋಗಲಿ ಆಲ್ರೆಡಿ ಖಾಲಿ ಮಾಡಿದ್ದೀವಿ ಡೆಫ್ನ ಅಲ್ಲಾಡ್ಸೋಣ ಖಾಲಿ ಆಗೈತೆ ಫುಲ್ ಖಾಲಿ ಇಲ್ಲಿಂದ ನಮ್ಗೆ ಟೆನ್ಷನ್ ಇಲ್ಲ ಯಾಕಪ್ಪ ಅಂದರೆ ಕಂಪ್ನಿ ಡೆಫ್ ಹಾಕಿದ್ರೆ ಟೆನ್ಷನ್ ಇರಲ್ಲ ಬೇರೆದು ಹಾಕಿದ್ರೆ ಟೆನ್ಷನ್ ಹೋಗ್ಬಿಡುತ್ತೆ ಬೇಗ ಹಾಕ್ಲಿಲ್ವಾ ಬಿಡು ಬಿಡು ಹಾಕ್ತೀವಿ ಬಿಡು ನೋಡಿ ನಾವೆಂತ ಬುದ್ಧಿವಂತರು ಅಂದರೆ ಬೇಗನೆ ಹಾಕೋದು ಒಂದೊಂದ್ಸಾರಿ ಗಾಡಿ ಅಂತೂ ಗೊಬ್ಬೆದ್ದೋಗೈತೆ ಇವಾಗ ಹೋಗಿ ಫಸ್ಟ್ ಮುಂದೆ ಕಡೆದು ಇದು ಹಾಕ್ಸ್ಬಿಟ್ಟು ನೋಡ್ರಿ ಎಷ್ಟು ಅಸಹಾಯ ಕಾಣ್ತಿದ್ದು ಗೊತ್ತಾ ಗಾಡಿ ಇವಾಗ ಇದು ನೋಡ್ಬಿಟ್ರಿ ನೋಡಿ ಹೊಡೆದೋಗಿರೋದು ಹೊಡೆದೋಗಿರೋದು ಗುರು ಫಸ್ಟ್ ಇದನ್ನ ಚೇಂಜ್ ಮಾಡಿಸ್ಬಿಟ್ಟು ಗಾಡಿ ತೋಳಿಸಿ ಸ್ವಲ್ಪ ಈ ಥರ ಸರಿ ಟೂಲ್ ಬಾಕ್ಸು ಅದು ಇದೆಯಲ್ಲ ಮಾಡಿಸ್ಬಿಟ್ಟು ಒಂದೇ ಸರಿ ನೆಕ್ಸ್ಟ್ ಟ್ರಿಪ್ಪು ಸ್ಟಾರ್ಟ್ ಮಾಡೋದಂತೆ ಸ್ನೇಹಿತರೆ ಫೈನಲಿ ವೆಲ್ಕಮ್ ಟು ನಿಮ್ಮಚ್ ನಿಮ್ಮಚ್ ಇಲ್ಲಿಂದ 8 ಕಿಲೋಮೀಟ್ರು ಅಂದರೆ ಬೈಪಾಸ್ ಇದೆ ಈ ಕಡೆ ಲೆಫ್ಟ್ ಸೈಡ್ ಹೋದ್ರೆ ನಾವು ಇವಾಗ ರೈಟ್ ತೊಗೊಂಡು ಸಿಟಿ ಒಳಗೆ ಹೋಗಬೇಕು ಸಿಟಿ ಒಳಗೆ ಅಂದರೆ ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಹೋದರೆ ಇಲ್ಲೇ ಇದೆ ಟ್ರಾನ್ಸ್ಪೋರ್ಟು ಆರಾಮಾಗೆ ಹೋಗಿ ಲೋಡ್ ಮಾಡ್ಕೊಂಡು ಬರೋಣ ಇವತ್ತಿನೇನು ಆಗ ಡೌಟೇನೆ ಅದೇ 3 ಗಂಟೆ ಆಗಿ ಬಂತು ನಾಳೆ ಆಗುತ್ತೆ ಲೋಡು ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ನಿಂತ್ಕೊಂತಪ್ಪ ಹೆವಿ ಗಾಡಿಗಳು ಲೋಡಿಂಗೆ ಬರೀ ಫುಲ್ ಲೋಡ್ ಮಾಡ್ಕೊಂಬಂದು ಪಾರ್ಟ್ ಲೋಡಿಂಗ್ ಕಾಯ್ತಾ ನಿಂತಿರ್ತಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೇ ಎಷ್ಟು ಗಾಡಿ ನಿಂತೀವಿ ನೋಡಿ ಇವೆಲ್ಲ ಪಾರ್ಟ್ ಲೋಡಿಗೆ ಕಾಯ್ತಾರೆ ಗಾಡಿಗಳೇ ನೋಡಿ ಇವೆಲ್ಲ ಲೋಡಿಗೆ ಕಾಯ್ತಾ ಇರೋ ಗಾಡಿಗಳೇನೆ ನೋಡಿ ಇದು ಅರ್ಧ ಲೋಡ್ ಮಾಡ್ಕೊಂಬಂದೈತೆ ಇದು ಅರ್ಧ ಲೋಡ್ ಐತೆ ಅದು ಕೇಬಲ್ ಡ್ರಮ್ ಲೋಡ್ ಐತೆ ಈ ಗಾಡಿ
ಒಂದೊಂದು ಗಾಡಿಲಿ ಇದು ಕೇವಲ ಡ್ರಮ್ ಐತೆ, ಅದೇನೋ ಕಬ್ಬಿಣ ಐತೆ, ಹಂಗೆ ಒಂದೊಂದು ಗಾಡಿಲಿ ಒಂದೊಂದು ಥರ ನೋಡಿ. ಇವೆರಡು ಗಾಡಿ ಖಾಲಿ ಇದ್ದಾವೆ, ಎಲ್ಲ ಪ್ರತಿಯೊಂದು ಗಾಡಿಗಳು ಇಲ್ಲಿ ಬಂದು ನಿಂತ್ಕೊಂಡವೆ. ಇದು ನೋಡಿ ಅರ್ಧ ಲೋಡ್ ಮಾಡ್ಕೊಂಬಂದೆ 52. ಓ ನಮ್ಮೂರ ಕಡೆ ಅದು ಓಕೆ 52 ನೆಲಮಂಗಲ ಪಾಸಿಂಗು. ನಮ್ಮದು ಮುಂದೆ ಇನ್ನೂ ಆಫೀಸ್ ಇರೋದು ಕರ್ನಾಟಕ ಆಂಧ್ರ ರೋಡ್ವೇಸ್ ಅಂತ, ಅಲ್ಲೋಗಿ ಲೋಡ್ ಮಾಡೋದು ನಾವು. ಬನ್ನಿ ಆಫೀಸ್ ಹತ್ರ ಹೋಗೋಣ. ಇವಾಗ ಏನಲ್ಲಿ ಇಲ್ಲಿ ಆಫೀಸ್ ಹತ್ರ ಬಂದು ಗಾಡಿ ನಿಲ್ಲಿಸಿದ್ದೀವಿ. ಇಲ್ಲಿ ಸ್ವಲ್ಪ ನೆರಳು ಬೆರಸ್ ಇರುತ್ತೆ, ಮರ ಇರೋದ್ರಿಂದ ಟೆನ್ಷನ್ ಇಲ್ಲ. ಇಲ್ಲಿ ಲೋಡಿಂಗ್ ಇವತ್ತೇನು ಪ್ರೋಗ್ರಾಮ್ ಆಗೋ ಡೌಟೆ, ನೋಡೋಣ ಸಾಯಂಕಾಲವರೆಗೂ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ. ಅಲ್ಲೆರಡು ಗಾಡಿ ಇದ್ದಾವೆ. ಇಲ್ಲೊಂದು ನಮ್ಮ ಪಕ್ಕದಲ್ಲಿ ಒಂದು ಗಾಡಿ ಇತ್ತು, ಆಲ್ರೆಡಿ ಹೋಯ್ತು ಅದು ಲೋಡ್ಗೆ. ಇದೊಂದು ಕ್ಯಾನ್ ತೊಗೊಂಬಂದ್ವಿ ಅಲ್ಲಿ ನೀರಿಗೋಸ್ಕರ. ಇದಕ್ಕೆ 150 ರೂಪಾಯಿ ತಗೊಂಡ್ರು ಇವರು, ಹೊಟ್ಟೆ ಉರಿತದ ಕೊಡೋಕ್ಕೆ. ಏನು ಬಟ್ ಏನು ಮಾಡ್ತಿರೋ, ತಣ್ಣೀರು ಬೇಕೇ ಬೇಕು. ಚೆನ್ನಾಗಿ ಹೊಲ್ದವ್ರೆ, ಗೋಣಿಚೀಲದ ಮೇಲೆ ಇದ್ದಾರ ಹೊಲ್ದಿರೋದು ಗುರು. ಒಳ ಗೋಣಿಚೀಲ ಐತೆ ನೋಡು, ಚೆನ್ನಾಗೈತೆ. ನೋಡೋಣ ಲೋಡೇನ್ ಇವತ್ತೇ ಸೆಟ್ ಆಗುತ್ತೆ ನಾಳೆನ ಇನ್ನು ಗೊತ್ತಿಲ್ಲ. ಸರ ತಿಳಿಯಾಗ್ತೈತಾ, ಸೆಟೆ ಆಗ್ತೈತಾ, ಎರಡೂ ಇಲ್ಲ. ಮೀಡಿಯಮ್ ಆಗೈತೆ ವಾತಾವರಣ. ಇಲ್ಲಿಗೆ ಬಂದ ತಕ್ಷಣ ಫುಲ್ಲು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿಗೆ ಬರೋವರೆಗೂ ಮಳೆ ಇರಲ್ಲ, ಇಲ್ಲಿಗೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಇವಾಗೆಲ್ಲ ಮಳೆ ಹೊಡೆದೈತಿ ನೋಡಿ, ಆಲ್ರೆಡಿ ಕೆಸರೆಲ್ಲ ಆಗ್ಬಿಟ್ಟಿದೆ ಓಡಾಡೋಕ್ಕೆ. ಕ್ಲೋಸ್ ಮಾಡೋ ಟೈಮ್ ಬಂತು, ಲಾರಿಗಳೆಲ್ಲ ವಾಪಸ್ ಹೋಗ್ತಾ ಇದ್ದಾವೆ. ಅಂದರೆ ಇಲ್ಲಿ ನಿಲ್ಸ್ಕೊಳಂಗಿಲ್ವ ಅಂತ. ಇಲ್ಲಿ ನಿಲ್ಸ್ಕೊಂಡ್ರೆ ಸ್ವಲ್ಪ ಕಳ್ತನ ಜಾಸ್ತಿ, ಇಲ್ಲಿ ನಿಲ್ಸ್ಕೊಂಬೇಡ್ರಿ, ರೋಡ್ ಬಂದು ನಿಲ್ಸ್ಕೊಳ್ರಿ ಅಂದರು. ಹಂಗಾಗಿ ಆ ಗಾಡಿಗಳೆಲ್ಲ ಹೋದ್ವು. ಇವಾಗ ನಾವು ಅಡುಗೆ ಮಾಡ್ತಾ ಇದ್ದೀವಿ, ಹಂಗಾಗಿ ಹೋಗಲಿಲ್ಲ. ಗುರೋ ಏನು ಸ್ಪೆಷಲ್ ಇವತ್ತು? ಎಗ್ ರೈಸ್. ಇಲ್ಲಿ ಇನ್ನೊಂದು ರೂಲ್ಸ್ ಏನು ಗೊತ್ತಾ ಶರತಣ್ಣ? ಗೊತ್ತಾ, ಇಲ್ಲಿ ರೇಷನ್ ಅಂಗಡಿಗೆ ಮೊಟ್ಟೆ ಸಿಗಲ್ಲ. ಚಿಕನ್ ಅಂಗಡಿಗೆ ಹೋಗಿ ಮೊಟ್ಟೆ ಹುಡ್ಕೊಂಬರ್ಬೇಕು. ಇಲ್ಲಿಂದ ಅಷ್ಟು 1/2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದಪ್ಪ ಮೊಟ್ಟೆ ತರೋಕ್ಕೆ. ಇಷ್ಟೊತ್ತಿನಾಗೆ ಸ್ಪೆಷಲ್ ಎಗ್ ರೈಸ್ ಸಾಕು, ಟೊಮೆಟೊ ಸಾಕು, ಟೊಮೆಟೊ ಸಾಕು, ಈರುಳ್ಳಿ ಹಾಕ್ಬಿಡ್ರಿ. ಇದೊಂದು ಇದು ಹಾಕ್ರಿ. ಬನ್ನಿ ಎಗ್ ರೈಸ್ ಮಾಡ್ಕೊಂಡು ಒಂದೇ ಸರಿ ಅಲ್ಲೋಗಿ ತಿನ್ನೋಣ. ಇಲ್ಲಿ ಮಾಡಿದ್ದಾನ ಸದ್ಯ ಸಾಕು. ಸ್ನೇಹಿತರೆ ಅನ್ನ ಮಾಡಿದ್ದೆಲ್ಲ ಆಯಿತು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಗ್ ರೈಸ್ಗೆ. ಎಗ್ ರೈಸ್ ಒಂದು ಮಾಡಬೇಕು. ಬನ್ನಿ ಎಗ್ ರೈಸು ಮಾಡುವ. ನಮ್ಮ ಇವತ್ತಿನ ಎಗ್ ರೈಸ್ ನಾವು ಮಾಡಿರೋದು ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ. ಗುರು ತಿನ್ನಕ್ಕೆ ಹೆಂಗೈತೆ ನೋಡಕ್ಕೆ? ಏನು ಚೆನ್ನಾಗೈತೆ? ಹಾಂ ಚೆನ್ನಾಗಾಯ್ತಾ? ಮ್ಯಾಚ್ ಏನಾಯ್ತು ಗುರು? RCB ಮ್ಯಾಚ್ ಇವತ್ತು. ಮ್ಯಾಚ್ ನೋಡ್ಕೊಂತ ಎಗ್ ರೈಸ್ ತಿಂತಾ ಇದೀವಿ. ಅಲ್ಲ ಹಾಕ್ಬಿಡು ಮೇಲಕ್ಕೆ ಅದಕ್ಕೆ ನೋಡೋಣ. ಇಬ್ರು ಎಷ್ಟು ಚೆನ್ನಾಗಾಯ್ತು ನೋಡ್ರಿ ಎಗ್ ರೈಸ್, ಒಳ್ಳೆ ಡಾಬಾ ಸ್ಟೈಲಾಗಿ ಆಗಿದೆ ಕರೆಕ್ಟಾಗಿ. ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ. ಏನಲ್ಲಾಗಿ ಇಲ್ಲಿ ಆಫೀಸ್ ಹತ್ರದಿಂದ ಹೊಡ್ತಾ ಇದ್ದೀವಿ. ಊಟ ಗೀಟ ಎಲ್ಲ ಆಯಿತು. ಊಟ ಅಂತೂ ಏನು ಗುರು, ಒಂದು ಕುಕ್ಕರ್ ಫುಲ್ಲು ಖಾಲಿ ಮಾಡಿದ್ದೀವಿ ಇಬ್ರು ಸೇರ್ಕೊಂಡು. ಅಷ್ಟು ಸಖತ್ತಾಗಿತ್ತು ಎಗ್ ರೈಸು. ಬನ್ನಿ ಇವಾಗ ಇಲ್ಲಿಂದ ಒಂದು 4 ಕಿಲೋಮೀಟ್ರಲ್ಲಿ ಒಂದು ಡಾಬಾ ಐತೆ, ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಈ ರೋಡಲ್ಲಿ ಹೋಗ್ಬೇಕು ಈ ಕಡೆ ಹಿಂಗೆ. ಈ ರೋಡಲ್ಲಿ ಹೋದರೆ ಡಾಬಾಗಳು ಸಿಗ್ತವೆ, ಒಂದಲ್ಲ ಎರಡಲ್ಲ, ಒಂದು 100 ಅವಲ್ಲ ಗುರು ಡಾಬಾಗಳು. ಲೈಫಾಗೆ ನೋಡಿಲ್ಲ ಅನ್ಸುತ್ತೆ ಅಷ್ಟು ಡಾಬಾಗಳು, ಬರೇ ಡಾಬಾಗಳು ಅಕ್ಕಪಕ್ಕದಾಗೆ ಲೈನ್ ಡಾಬಾಗಳು ಮಾಡ್ಕವ್ರೆ. ಅಲ್ಲಿ ಹೋಗ್ಬಿಟ್ಟು ಯಾವ್ದಾನು ಡಾಬಾ ಎಲ್ಲ ಹಾಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಬರೋಣಂತೆ. ಮೈನಲ್ಲಿ ಇದೇ ಡಾಬಾ ಹತ್ರ ಬಂದಿದ್ದೀವಿ, ಇಲ್ಲೇ ಡಾಬಾ ಇದೆ ಲೆಫ್ಟ್ ಸೈಡಲ್ಲಿ. ಇಲ್ಲೇ ಗಾಡಿ ಹಾಕಿದ್ದೀವಿ, ಇಲ್ಲಿ ಸೇಫ್ಟಿ ಐತೆ ಅಂತಂದು ಹೇಳಿದ್ದಕ್ಕೆ ಇಲ್ಲೇ ಹಾಕಿದ್ದೀವಿ. ಇದೇ ಮೇನ್ ರೋಡ್, ಏನು ಪ್ರಾಬ್ಲಮ್ ಏನಿಲ್ಲ ಅನ್ಸುತ್ತೆ ಇಲ್ಲೇನು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ಬಿಡೋಣ. ಮತ್ತು ನಾಳೆ ಹೊಸ ವ್ಲಾಗ್ನ, ಫ್ರೆಶ್ ವ್ಲಾಗ್ನ ನಾಳೆ ಸ್ಟಾರ್ಟ್ ಮಾಡೋಣಂತೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. 100K ರೀಚ್ ಆಗಿ ಹತ್ರದಲ್ಲಿ ಇದ್ದೀವಿ, ಬೇಗ ಬೇಗ 100K ಮಾಡಿ. ಒಂದು ಸರ್ಪ್ರೈಸ್ ಕಾದಿದೆ ಎಲ್ಲರಿಗೂ, ಒಂದು ಏನೋ ಒಂದು ಹೇಳೋದಿದೆ. ನೀವು ಸುಮಾರು ಜನ ಕೇಳ್ತಾ ಇದ್ರ, ಅದನ್ನು ಹೇಳೋಣ ಅಂತ 100K ಆದಮೇಲೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.